ಹಾಯ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಮುರಿದೋಗಿರುವಂತಹ ಹಾಳಾಗಿರುವ ವೇಸ್ಟ್ ಅಂತ ಎನಿಸಿರುವಂತಹ ವಸ್ತುಗಳನ್ನು ರೀಯೂಸ್ ಮಾಡಿಬಿಟ್ಟು ಮನೆಗೆ ಬೇಕಾಗಿರುವಂತಹ ಚಿಕ್ಕ ಪುಟ್ಟ ಆರ್ಗನೈಸರ್ಸನ್ನು ಹೇಗೆ ರೆಡಿ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲಾಸ್ಟಿಕ್ಕಿನ ಹ್ಯಾಂಗರ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ಮಾಡ್ತಾ ಅವು ಕಟ್ ಆಗುತ್ತೆ ಆವಾಗ ನೀವು ಬಿಸಾಡ್ತೀರ ಬಿಸಾಡುವ ಬದಲು ನಾವು ಇದನ್ನು ಯಾವ ರೀತಿ ರಿಪೇರಿ ಮಾಡ್ಬೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇದನ್ನು ರಿಪೇರಿ ಮಾಡಲಿಕ್ಕೆ ನೀವು ಒಂದು ಪೆನ್ನಿನ ಟಾಪನ್ನು ತೆಗೆದುಕೊಳ್ಳಿ ಇದನ್ನು ನೀವು ಮೇಲ್ಗಡೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಚಾಕುವನ್ನು ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೈಡಲ್ಲಿ ಈ ರೀತಿ ಕಡ್ಡಿ ಥರ ಇರತ್ತಲ್ವ ಹೊಕ್ಕು ಅದನ್ನು ಕೂಡ ತೆಗೆದುಬಿಡಿ ಇವಾಗ ನೋಡಿ ಎರಡೂ ಸೈಡಲ್ಲಿ ಹೋಲ್ ಕಾಣ್ತಾ ಇದೆ ಇದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ಸರಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹ್ಯಾಂಗರು ರೆಡಿ ಆಗುತ್ತೆ ರಿಪೇರಿಯಾಗಿ ಕೆಲವೊಂದು ಸರಿ ಈ ಹ್ಯಾಂಗರ್ಸ್ಗಳು ಮೇಲ್ಗಡೆ ಕಟ್ಟಾಗತ್ತೆ ಇವಾಗ ನೀವು ನೋಡಬಹುದು ಕ್ಯಾಮ್ರಾದಲ್ಲಿ ಸ್ವಲ್ಪ ಕಪ್ ಕಪ್ ಕಾಣ್ತಾ ಇದೆ ನಿಮಗೆ ಮೇಲ್ಗಡೆ ಅಲ್ಲೂ ಕೂಡ ಕಟ್ ಆಗಿತ್ತು ಆವಾಗ ನಾನು ಈ ಪಾರ್ಟನ್ನು ಸ್ವಲ್ಪ ಬೆಂಕಿಯಿಂದ ಸುಟ್ಬಿಟ್ಟು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಮತ್ತೆ ಇದನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ ತಿಳ್ಕೊಂಡಲ್ವಾ ಮುರಿದೋದಂತಹ ಹ್ಯಾಂಗರ್ಸ್ ಪುನಃ ಯಾವ ರೀತಿ ರಿಪೇರಿ ಮಾಡ್ಕೊಳ್ಬಹುದು ಅಂತ ನಿಮ್ಮ ಪಾಲಿಥೀನ್ ಬ್ಯಾಗ್ಗಳನ್ನು ಹಾಗೂ ಡಸ್ಟ್ಬಿನ್ ಬ್ಯಾಗ್ಸ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಒಂದು ಹೋಲ್ಡರ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಓಲ್ಡ್ ಸಾಕ್ಸ್ ಬೇಕಾಗುತ್ತೆ ಸಾಕ್ಸಿನ ಕೆಳಗಡೆ ಪಾರ್ಟನ್ನು ಕಟ್ ಮಾಡಿಕೊಳ್ಳಿ ನಂತರ ನೀವು ಡಸ್ಟ್ಬಿನ್ಗೆ ಹಾಕುವಂತಹ ಈ ಕವರ್ಗಳನ್ನು ಈ ಸಾಕ್ಸ್ ಒಳಗೆ ಹಾಕ್ಕೊಳ್ಬೋದು ಪೂರ್ತಿಯಾಗಿ ತುಂಬಿಸ್ಕೊಳ್ಳಿ ಬೇಕಾದರೆ ನಂತರ ನೀವು ಕೆಳಗಡೆಯಿಂದ ಇದನ್ನು ತೆಗಿಬೋದು ನೋಡಿದ್ರಲ್ಲ ಓಲ್ಡ್ ಸಾಕ್ಸ್ ಇದ್ದರೆ ಯಾವ ರೀತಿ ನೀವು ರೀಯೂಸ್ ಮಾಡ್ಕೊಳ್ಬೋದು ಅಂತ ಮೇಲ್ಗಡೆ ಒಂದು ಹೋಲನ್ನು ಮಾಡಿಕೊಳ್ಳಿ ಸಿಗ್ಸ್ಲಿಕ್ಕೆ ಈ ರೀತಿ ನೀವು ಹೋಲನ್ನು ಮಾಡಿಕೊಂಡು ಸಿಗ್ಸ್ಬೋದು ಎಲ್ಲಾದರೂ ಹ್ಯಾಂಗರಿಗೆ ನೋಡಿ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಂಡು ಕೆಳಗಡೆಯಿಂದ ತೆಗಿಬೋದು ಇದೇ ಮೆಥಡನ್ನು ನೀವು ಪಾಲಿ ಬ್ಯಾಗ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಒಂದು ಬಟ್ಟೆಯ ಬ್ಯಾಗನ್ನು ತೆಗೆದುಕೊಳ್ಳಿ ಇವಾಗಂತೂ ಮಾರ್ಕೆಟಿಗೆ ಹೋದರೆ ಬಟ್ಟೆಯ ಬ್ಯಾಗ್ಸ್ಗಳೇ ಕೊಡ್ತಾರೆ ಈ ಬಟ್ಟೆಯ ಬ್ಯಾಗ್ಸಿನ ಕೆಳಗಡೆಯ ಪಾರ್ಟನ್ನು ನೋಡಿ ಸ್ವಲ್ಪ ಕಟ್ ಮಾಡಿಕೊಳ್ಳಿ ಸ್ವಲ್ಪ ಹೋಲನ್ನು ಮಾಡ್ಕೊಳ್ಳಿ ಇದರೊಳಗೆ ನಿಮ್ಮ ಪಾಲಿಥೀನ್ ಬ್ಯಾಗ್ಗಳನ್ನು ಅಥವಾ ಈ ಡಸ್ಟ್ಬಿನ್ ಬ್ಯಾಗ್ಗಳನ್ನು ಹಾಕಿಬಿಟ್ಟು ತುಂಬಿಸ್ಕೊಳ್ಳಿ ಈ ರೀತಿ ತುಂಬಿಸ್ಕೊಂಡು ನೀವು ಕೆಳಗಡೆಯಿಂದ ತೆಗಿಬೋದು ನೀವು ಇದಕ್ಕೆ ಎಕ್ಸ್ಟ್ರಾ ಹೋಲ್ಡ್ ಮಾಡುವಂತಹ ಅವಶ್ಯಕತೆ ಇಲ್ಲ ಹೋಲ್ಡ್ ಮಾಡಲಿಕ್ಕೆ ಇದಕ್ಕಂತೂ ಈ ಹೋಲ್ಡರ್ಗಳೇ ಇವೆ ಕೈಗಳಿವೆ ಅದನ್ನು ನೀವು ಎಲ್ಲಾದರೂ ಒಂದು ಮೂಲೆಯಲ್ಲಿ ಸಿಕ್ಸ್ಕೊಂಡು ಇಟ್ಕೋಬೋದು ನಾವು ಕಿಚನ್ನಲ್ಲಿ ಆಲೂಗಡ್ಡೆ ಈರುಳ್ಳಿಗಳನ್ನು ಇಟ್ಕೊಳ್ಳಿಕ್ಕೆ ಈ ರೀತಿಯ ಸ್ಟ್ಯಾಂಡ್ಗಳನ್ನು ಯೂಸ್ ಮಾಡ್ತೀವಿ ಹಳೆದಾದ ತಕ್ಷಣ ನಾವು ಅದನ್ನು ಬಿಸಾಡ್ತೀವಿ ಬಿಸಾಡುವ ಬದಲು ನೀವು ಈ ರೀತಿ ಇದನ್ನು ನೀವು ಬಾತ್ರೂಮ್ಗಳಲ್ಲಿ ಬಾತ್ರೂಮಿನ ಐಟಮ್ಗಳನ್ನು ಅರೇಂಜ್ ಮಾಡಲಿಕ್ಕೆ ಇಟ್ಕೊಳ್ಬೋದು ಹಾಗೂ ಇದು ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೂ ಇದನ್ನು ನೀವು ವಾಷಿಂಗ್ ಮಷೀನಿನ ಮೇಲೂ ಕೂಡ ಇಟ್ಕೊಳ್ಬೋದು ಅಲ್ಯೂಮಿನಿಯಮ್ ಫಾಯಿಲ್ ಹೋಲ್ಡರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ತಯಾರಿಸ್ಲಿಕ್ಕೆ ನಿಮ್ಮ ಮನೇಲಿರುವಂತಹ ಯಾವುದಾದ್ರೂ ಓಲ್ಡ್ ಹ್ಯಾಂಗರನ್ನು ತೆಗೆದುಕೊಳ್ಳಿ ಇದನ್ನು ನೀವು ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಲಿಕ್ಕೆ ನೀವು ಚಾಕುವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಪ್ಯಾಕೆಟ್ಗೂ ಕೂಡ ಎರಡೂ ಸೈಡಿಂದ ನಾನು ಹೋಲ್ ಮಾಡ್ಕೊಂಡಿದ್ದೀನಿ ಈ ಹೋಲಲ್ಲಿ ನಾವು ಈ ಹ್ಯಾಂಗರನ್ನು ನಾವು ಹಾಕ್ಕೊಳ ನೋಡಿ ಈ ರೀತಿಯಾಗಿ ನೀವು ಸೈಡಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನೀವು ಬೇಗನೆ ಸಿಗಿಸ್ಕೊಬೋದು ನೀವು ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಹ್ಯಾಂಗರನ್ನು ಅದು ಸರಿಯಾಗಿ ಕೂರೋದಿಲ್ಲ ಹಾಗೂ ನಿಮಗೆ ಇದರೊಳಗೆ ಸಿಕ್ಕಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಆದ್ದರಿಂದ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಹೋಲ್ಡರನ್ನು ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ಬೇಕೋ ಅಷ್ಟೇ ಅಲ್ಯೂಮಿನಿಯಂ ಫಾಯ್ಲನ್ನು ಸರಿಯಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ನಾವು ಟವಲ್ ಹೋಲ್ಡರನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ನೀವು ಈ ರೀತಿಯ ಪ್ಲ್ಯಾಸ್ಟಿಕ್ ಹ್ಯಾಂಗರ್ಗಳನ್ನು ಈ ರೀತಿಯ ಕಲ್ಲಿಗೆ ನೀವು ಸಿಕ್ಸ್ದಾಗ ಅದು ಪದೇ ಪದೇ ಬಿದ್ದೋಗತ್ತೆ ಆದ್ದರಿಂದ ನೀವು ಮಾರ್ಕೆಟ್ನಿಂದ ಈ ರೀತಿ ಎಸ್ ಟೈಪಲ್ಲಿ ಈ ರೀತಿ ಹ್ಯಾಂಗರನ್ನು ತೆಗೆದುಕೊಂಡು ಬನ್ನಿ ನೋಡಿ ಈ ಥರದಲ್ಲಿ ಚಿಕ್ಕದು ಕೂಡ ಸಿಗುತ್ತೆ ಫೈವ್ ರುಪೀಸ್ಗೊಂದು ದೊಡ್ಡದಾದರೆ ಟೆನ್ ರುಪೀಸ್ ಆಗುತ್ತೆ ಇದು ಟೆನ್ ರುಪೀಸ್ದು ಈ ರೀತಿ ಈ ಕಲ್ಲಿಗೆ ನೀವು ಸಿಗಸ್ಕೋಬಹುದು ನಿಮ್ಮ ಟವಲನ್ನು ನೋಡಿ ಈ ರೀತಿಯಾಗಿ ವೇಳೆ ಮೇಲುಗಡೆ ಸಿಗ್ಸ್ಲಿಕ್ಕೆ ಬೇಡ ಅಂತಂದರೆ ನೀವು ಸೈಡಲ್ಲಿ ಕಾರ್ನರಲ್ಲಿಯೂ ಕೂಡ ಸಿಗ್ಸ್ಕೋಬಹುದು ಅಥವಾ ನಿಮ್ಮ ಕಿಚನಲ್ಲಿ ಕಬಡ್ಗಳಿದ್ರೆ ಆ ಕಬಡ್ಡಿನ ಹುಕ್ಕಿಗೂ ಕೂಡ ನೀವು ಇದನ್ನು ಸಿಗ್ಸ್ಕೊಬಿಟ್ಟು ಯೂಸ್ ಮಾಡಿಕೊಳ್ಬಹುದು ಟವಲ್ ನೋಡಲಿಕ್ಕೆ ನೀಟಾಗಿರಬೇಕು ಅಂತಂದ್ರೆ ಈ ಎಸ್ ಹುಕ್ಕಿಗೆ ನೀವು ಹ್ಯಾಂಗರನ್ನು ಹಾಕಿ ಆ ಹ್ಯಾಂಗರಲ್ಲಿ ನೀವು ನಿಮ್ಮ ಟವಲ್ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ ಈ ಎಲ್ಲ ಆರ್ಗನೈಸರ್ಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ಹಾಗೂ ಈ ವಿಡಿಯೋವನ್ನು ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡ್ಬೋದು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮರೆಯಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು